ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಜಯಪುರ ಜಿಲ್ಲೆಯ ಮೀಸಲು ಮತಕ್ಷೇತ್ರದ ಟಿಕೆಟ್ ಅನ್ನ ಇಂದು ಬಿಜೆಪಿ ತನ್ನ ಎರಡನೇ ಪಟ್ಟಿಯಲ್ಲಿ ಘೋಷಣೆ ಮಾಡಿರುವಂಥದ್ದು. ಹಾಲಿ ಸಂಸದರಾದಂತಹ ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಈ ಕುರಿತು ಸಂಸದರಾದಂತಹ ರಮೇಶ್ ಜಿಗಜಿಣಗಿ ಅವರು ಏನಂತ ಹೇಳ್ತಾರೆ ಕೇಳಬನ್ನಿ. ಸರಿ, ಈಗ ಕೊನೆಗೂ ಟಿಕೆಟ್ ಘೋಷಣೆಯಾಗಿದೆ, ಮೊದಲಿಗೆ ಏನಂತ ಹೇಳ್ತೀರಿ ಅಂತ? ನಾನು ನನ್ನ ಪಕ್ಷದ ನಾಯಕರುಗಳಿಗೆ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಕ್ಕಿಂತಲೂ ನಾ ಹೆಚ್ಚಿಗೆ ಏನೂ ಹೇಳೋದಿಲ್ಲ. ಆಮೇಲೆ ಎರಡನೇದು ಏನಪ್ಪ ಅಂದ್ರೆ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಈ ನನ್ನ ಟಿಕೆಟಿಗೆ ಅವರೇ ಮೂಲ ಕಾರಣ ಅನ್ನತಕ್ಕಂಥದ್ದು ನಾನು ಹೇಳ್ತಿದ್ರಲ್ಲಿ ನಂದೇನೂ ಪಾತ್ರ ಇಲ್ಲ. ಸಿಕ್ಕರೆ ಕೊಟ್ಟರೆ ಕೊಡ್ತಾರಪ್ಪ, ಬಿಟ್ಟರೆ ಬಿಡ್ತಾರ ಅಂತ ನಾನು ಸುಮ್ಮನೆ ಮನೆಯಾಗಿದ್ದ. ಅದ್ರ ಪಕ್ಷದ ಕಾರ್ಯಕರ ಒತ್ತಡದಿಂದ ಇದು ಸಿಕ್ಕದಾಗ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಹೇಳಿ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಕೂಡ ಇದೆ. ಆರೋಗ್ಯದಲ್ಲಿ ಏನೂ ಗೊಂದಲ ಇಲ್ಲ, ಗೊಂದಲ ಯಾರೇ ಅಭಿಷರಲ್ಲ, ದೇವರು ಅವ್ರಿಗೆಲ್ಲ ಚಲೋ ಮಾಡಲಿ. ನನ್ನ ಆರೋಗ್ಯದ ಬಗ್ಗೆ ಯಾವ ಚಿಂತೆನೂ ಬೇಡ, ನಾನು ಬಹಳ ಆರಾಮಾಗಿದ್ದೀನಿ. ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷೆ ಹೇಳಿದ್ರು, ಅವ್ರು ಏನಾದರೂ ಅಸಮಾಧಾನಕ್ಕೊಳಗಾಗ್ತಾರ ಅಂತ? ಅವ್ರು ಯಾರೂ ಅಸಮಾಧಾನ ಆಗೋದಿಲ್ಲ. ಅದು ಅವರೆಲ್ಲ ದೇವ್ರು ಚಲೋ ಮಾಡ್ತಾನೆ, ದೇವ್ರು ಚಲೋ ಮಾಡಲಿ ಅಂತ ಅವ್ರಿಗೆ ಆಶೆ ಮಾಡ್ತೀನಿ. ನೀವು ಕಾಂಪಿಟೇಟರ್ ಬಗ್ಗೆ ಏನು ಹೇಳ್ತೀರಿ ಸರ್? ನನ್ನ ಕಾಂಪಿಟೇಟರ್ ಯಾರು? ಕಾಂಗ್ರೆಸ್ ಪಕ್ಷದ ಅವ್ರ ಬಗ್ಗೆ ನಾ ಏನು ಹೇಳ್ರಿ, ಅವ್ರ ಬಗ್ಗೆ ಏನು ಹೇಳಿ? ಆದರೆ ಯಾವ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದಿಲ್ಲ. ಒಂದು ಹೋಟ್ಲಿದ್ರೆ ಜನ ನನ್ನ ಗೆಲ್ಲಿಸ್ತಾರೆ, ಅಷ್ಟು ಹೇಳ್ತೀನಿ. ಇದಿಷ್ಟು ಏನು ಸಂಸದರಾದಂಥ ರಮೇಶ್ ಜಿಗಜಿಣಗಿ ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಸುರೇಶ್ ಚಿನಗುಂಡಿ ಜೊತೆ ಸುನೀಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.